दीपावली के हलाल किच्चु विशेष चर्चा कार्यक्रम के मत्तोम्मे स्वागत रियाज आरंभदिंदलू इवत्तिनवरेगू कूड़ा धर्म दंगल के दोड्ड वेदिके कोमु सामरस्य अन्नो पदाने मर्तुबिट्टिद्दारा एल्ला समुदायदवरु अन्नोदु नन्न प्रश्ने ಎಲ್ಲಾ ಸಮುದಾಯದವರಲ್ಲ ಉದ್ದೇಶಪೂರ್ವಕವಾಗಿ ಕೆಲವು ವೇಷಧಾರಿಗಳು ಈ ಹಿಂದೂ ಹೆಸರು ಹಿಂದೂ ಸಂಘಟನೆಗಳ ಹೆಸರಲ್ಲಿ ಮಾಡ್ಕೊಂಡಿದ್ದಾರಲ್ಲ ಅವರ ಅಂಗಡಿಗಳು ನಡೆಯತಾ ಇಲ್ಲ ಅವರು ಬಾಳೆ ಎಲೆಯಲ್ಲಿ ಹಲಾಲ್ ಹುಡುಕಕ್ಕೆ ಹೋಗ್ತಾರೆ ಕಬ್ಬಿನಲ್ಲಿ ಹಲಾಲ್ ಹುಡುಕಕ್ಕೆ ಹೋಗ್ತಾರೆ ಹಣ್ಣಿನಲ್ಲಿ ಹಲಾಲ್ ಹುಡುಕಕ್ಕೆ ಹೋಗ್ತಾರೆ ಹೂವಿನಲ್ಲಿ ಹಲಾಲ್ ಹುಡುಕಕ್ಕೆ ಹೋಗ್ತಾ ಇದ್ದಾರೆ ಅದೇ ತಂಬಾಕು ಬೆಳಿತಾರೆ ಆಮೇಲೆ ಗಾಂಜಾದು ಎಲೆನೂ ಗಾಂಜಾನು ಬೆಳಿತಾರೆ ಅದು ಹರಾಮು ಅದು ಹಲಾಲ್ ಅಂತ ಎಲ್ಲೂ ಹೇಳ್ತಾ ಇಲ್ಲ ಅಂತವೇ ಕೆಲವೊಂದು ವಸ್ತುಗಳಿದಾವೆ ಹಲಾಲ್ ಹರಾಮ್ ಅನ್ನೋದು ಪ್ರಕೃತಿಯ ಇದರಲ್ಲಿ चिंते पदार्थद मेले शाइनिंग तरबेकादरे डेटिंग आप इस्लाम डेटिंग आप यार डेटिंग वेबसाइट गिबसाइट अंत डेटिंग डेटिंग इज हराम इन इस्लाम नोडी मैडम इल्ला Young Muslim define halal dating for themselves. Madam, zoom madi dalpa. Dating is haram in Islam. Okay. Yaro kutkondu yeno bardir tare. Adike relevant irala. Yaro kutkondu yeno bardir tare. Adume zoom madi. Idike raja raja ka uttara kore. Mohan Gowdre Daivitto. Dating website ke nee search madi. Mohan Gowdre Daivitto. Illa chame kelthira me. Raja ka uttara chame kelthira. Aa prashne baralla. Gowdre Onimsha. ಹೋಲ್ಡ್ ಮಾಡಿ ಮೋಹನ್ ಗೌಡ ಅವರೇ ದಯವಿಟ್ಟು ಒಂದು ನಿಮಿಷ ಕೇಳ್ಕೊಳ್ಳಿ ಹಲಾಲ್ ಅಂತ ಸರ್ಚ್ ಮಾಡಿ ಮೋಹನ್ ಗೌಡ ಅವರೇ ದಯವಿಟ್ಟು ಒಂದು ಮಾತನ್ನ ಕೇಳ್ಕೊಳ್ಳಿ ಆಫ್ ಯೂನಿವರ್ಸಿಟಿ ಯಾರು ಕುತ್ಕೊಂಡು ಏನೋ ಬರ್ದಿರೋ ಬಿಟ್ಟು ನಾನು ಉತ್ತರ ಕೊಡಕಾಗಲ್ಲ ಧರ್ಮದಲ್ಲಿ ಬೇಕಿಂಗ್ ಹರಾಮ್ ಅದಕ್ಕೆ ಹಲಾಲ್ ಸರ್ಟಿಫಿಕೇಟ್ ಯಾರು ಕೊಡ್ತೀರಾ ಮೋಹನ್ ಗೌಡರೇ ಇಸ್ಲಾಂ ಧರ್ಮದಲ್ಲಿ ಹಲಾಲ್ ಸರ್ಟಿಫಿಕೇಟ್ ಡೇಟಿಂಗ್ ಹರಾಮ್ ಅದಕ್ಕೆ ಹಲಾಲ್ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ ಯಾರು ಕುತ್ಕೊಂಡು ಒಂದು ಆರ್ಟಿಕಲ್ ಬರ್ದಿರಬಹುದು ಅದಿನ ಇಂಟರ್ನೆಟ್ ಇಂದ ನೀವು ಒಂದು ಪ್ರಿಂಟರ್ ಕೊಟ್ಟು ಅದರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕಾಗುತ್ತಾ ಅರ್ಥ ಮಾಡ್ಕೊಂಡು ಮಾತಾಡ್ಕೊಳ್ಳಿ ಭಾವನೆ ನಾನು ಒಂದು ಮಾತು ಹೇಳ್ತೀನಿ ಇವತ್ತು ಈ ಹಿಂದೂ ಪರ ಸಂಘಟನೆಗಳು ಯಾವ ಅಭಿಯಾನಗಳನ್ನು ಶುರು ಮಾಡ್ತಿದ್ದಾರೆ ಈ ಅಭಿಯಾನಗಳಿಂದ ದೇಶ ಕಟ್ಟುವ ಏನು ಮಾತಾಗ್ತಿಲ್ಲ ಇವತ್ತು ಈ ಹಿಂದೂ ಪರ ಸಂಘಟನೆಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ ಚೈನಾ ನಮ್ಮ ದೇಶದ ಶತ್ರು ನಮ್ಮ ದೇಶದ ವಿರುದ್ಧ ಯುದ್ಧ ಮಾಡ್ತಾ ಇದೆ ಅರುಣಾಚಲ ಪ್ರದೇಶ ಅರ್ಧ ಹೊರಗಡೆ ಬಂದಿದೆ ನಮ್ಮ ಸೇನೆಯ ಗೌರವದ ಸೈನಿಕರನ್ನ ಕೊಂದಿದೆ ಕೇಳಿ ಕೇಳಿ ಇವತ್ತಿನ ಟಾಪಿಕ್ ಗೆ ಅದಕ್ಕೂ ಏನು ಸಂಬಂಧ ಇವತ್ತಿನ ಟಾಪಿಕ್ ಗೆ ಅದಕ್ಕೂ ಏನು ಸಂಬಂಧ ಹೊಡಿತಿರಲ್ಲ ಅದು ಚೈನಾದಿಂದ ಬರುತ್ತೆ ಬಹಿಷ್ಕಾರ ಮಾಡ್ತೀರಾ ಎಲ್ಇಡಿ ಲೈಟ್ ಹಾಕ್ತಿರಲ್ಲ ಅದು ಚೈನಾದಿಂದ ಬರುತ್ತೆ ಬಹಿಷ್ಕಾರ ಮಾಡ್ತೀರಾ ಅದು ನಮ್ಮ ರಾಷ್ಟ್ರೀಯತೆ ತೋರಿಸಲ್ಲ ಮೋಹನ್ ಗೌಡ ಮುಸ್ಲಿಮರ ಮೇಲೆ ಬೆರಳೆತ್ತಿ ಅವರನ್ನ ಪ್ರಶ್ನೆ ಮಾಡಕ್ಕೆ ಇಲ್ಲಿ ಬಂದ್ಬಿಡ್ತೀರಾ ಈಗಾಗಲೇ ಚೈನಾ ಮೇಲೆ ಭಾರತ ಚೈನಾ ಪ್ರೊಡಕ್ಟ್ಸ್ ಬೈಕಾಟ್ ಆಗಿದೆ 60% ಚೈನಾ ಉತ್ಪನ್ನಗಳನ್ನು ಡಿಕ್ಲೈನ್ ಆಗಿದೆ ಸೇಲ್ಸ್ ಡಿಕ್ಲೈನ್ ಆಗಿದೆ ಯಾವ ರೀತಿ ಚೈನಾ ಉತ್ಪನ್ನಗಳನ್ನು ಬೈಕಾಟ್ ಮಾಡಿ 60% ಚೈನಾ ಮಾರುಕಟ್ಟೆ ಇವತ್ತು ಭಾರತದಲ್ಲಿ ಡೌನ್ ಆಗಿದೆ ಅದೇ ರೀತಿಯಲ್ಲಿ ಹಲಾಲ್ ಉತ್ಪನ್ನಗಳು ಬೈಕಾಟ್ ಆಗುತ್ತೆ ಹಲಾಲ್ ಉತ್ಪನ್ನಗಳು ಬೈಕಾಟ್ ಆಗ್ತಾ ಇದೆ ಇವತ್ತು ಇವರಿಗೆ ಈ ಹಲಾಲ್ ಹಣದಿಂದ ಪ್ರತ್ಯೇಕವಾಗಿ ಪ್ಯಾರಲಲ್ ಇಸ್ಲಾಮಿಕ್ ಎಕಾನಮಿ ಮಾಡ್ಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಖಂಡಿತವಾಗಿ ಕಾನೂನು ಬಾಹಿರ ಹಲಾಲ್ ಅಲ್ಲಿ ಹೂವಿನ ಬೆಲೆ ಏನಿದೆ ಅಂತ ಜನರಲ್ ಕೇಳ ಓಕೆ ನನ್ನ ಒಂದು 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 ಐ ಥಿಂಕ್ ಮೂರು ಜನಕ್ಕೆ ನಾನು ಒಂದು ಡೈರೆಕ್ಟ್ ಕ್ವೆಶ್ಚನ್ ಕೇಳ್ತೀನಿ ಮತ್ತು ಒಂದು ಒಂದು ಡೈರೆಕ್ಟ್ ಕ್ವೆಶ್ಚನ್ ಒಂದು ಡೈರೆಕ್ಟ್ ಕ್ವೆಶ್ಚನ್ 100 ರೂಪಾಯಿ ಬಂಡವಾಳ ಹಾಕಿ ಒಂದು 150 ರೂಪಾಯಿ ದುಡ್ಕೊಳ್ತಾರೆ ಬೀದಿ ಬದಿ ವ್ಯಾಪಾರಿಗಳು 500 ರೂಪಾಯಿ ಹಾಕಿ ಒಂದು ಒಂದು 200 ರೂಪಾಯಿ 300 ರೂಪಾಯಿ ಎಕ್ಸ್ಟ್ರಾ ದುಡ್ಕೊಳ್ತಾರೆ ಅದು ಕೂಡ ಕೆಲವರು ಏನು ಮಾಡ್ತಾರೆ ಅಂದ್ರೆ ದಿನದ ಬಡ್ಡಿಗೆ ತಗೊಂಡು ಅವತ್ತು ಸಾಯಂಕಾಲ ಸಾಲ ತೀರಿಸುವಂತ ಹಲವಾರು ಜನರಿದ್ದಾರೆ ಅವರು ಹೊಟ್ಟೆ ಮೇಲೆ ಹೊಡೆದಂಗಲ್ವಾ ಈ ಈ ಅಭಿಯಾನಗಳಿಂದ ಮೋಹನ್ ಗೌಡ್ರೆ
ಮೇಡಂ ಇದರಲ್ಲಿ ನಾವು ನಮ್ಮ ದೇಶದ ಸಂವಿಧಾನದ ಕಾನೂನನ್ನು ಪಾಲನೆ ಮಾಡಿ ನಮ್ಮ ದೇಶದ ಸಂವಿಧಾನ ಯಾವ ಸರ್ಟಿಫಿಕೇಟ್ ಇಲ್ಲದೆ ಅದನ್ನು ತಗೊಳ್ಳಿ ಇವತ್ತು ಇವರು ಇಸ್ಲಾಮಿಕ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಇಸ್ಲಾಮಿಕ್ ಸರ್ಟಿಫಿಕೇಟ್ಸ್ ಗೆ ರೈಟ್ಸ್ ಇಲ್ಲ ನಮ್ಮ ದೇಶದ ಸಂವಿಧಾನದ ಮಾನ್ಯತೆ ಇಲ್ಲಿ ಇಲ್ಲದೆ ಇರುವಂತ ಸರ್ಕಾರ ಅಷ್ಟೇ ನಮ್ಮ ಪ್ರಶ್ನೆ ಮೇಡಂ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಯಾಕೆ ಅಷ್ಟೇ ಅಷ್ಟೇ ನಮ್ಮ ಪ್ರಶ್ನೆ ಅವರ ಸರ್ಟಿಫಿಕೇಟ್ಸ್ ಅನ್ನು ಹಿಂದೂಗಳು ಯಾಕೆ ತಗೊಳ್ಳಬೇಕು ಅಷ್ಟೇ ನಮ್ಮ ಪ್ರಶ್ನೆ ಅವರ ಸರ್ಟಿಫಿಕೇಟ್ ಅವರು ಉಪಯೋಗ ಮಾಡಿ ಹಿಂದೂಗಳ ಮೇಲೆ ಯಾಕೆ ಕಂಪಲ್ಷನ್ ಮಾಡ್ತಾ ಇದ್ದಾರೆ ನಮ್ಮ ಅಷ್ಟೇ ಪ್ರಶ್ನೆ ಅವರು ಹಲಾಲ್ ತಿನ್ನಲಿ ಬೇಕಾದ ತಿನ್ನಲಿ ಹಿಂದೂಗಳ ಮೇಲೆ ಯಾಕೆ ಕಂಪಲ್ಷನ್ ಇವರಿಗೆ ಸರ್ಕಾರದ ಮಾನ್ಯತೆ ಎಲ್ಲ ಇದೆಯಾ ಗವರ್ಮೆಂಟ್ ಅಥಾರಿಟಿ ಇದೆಯಾ ಯಾರು ಹಲಾಲ್ ರಿಯಾಕ್ಷನ್ ಪತಂಜಲಿಯ ಓನರ್ ಬಾಬಾ ರಾಮದೇವ್ ಹಲ್ದೀರಾಮ್ಸ್ ಕಂಪನಿಯ ಓನರ್ ಹಲ್ದೀರಾಮ್ ಜಿ ಲಿಷಿಯಸ್ ಕಂಪನಿಯ ಓನರ್ ಮೋಹನ್ ದಾಸ್ ಪೈ ಮೂವರು ಮೋದಿಯ ಭಕ್ತಿ ಗೀತೆ ಹಾಡೋರು ಆರ್ ಎಸ್ ಎಸ್ ನವರು ಬಿಜೆಪಿ ನವರು ಇವರು ಹಲಾಲ್ ಸರ್ಟಿಫಿಕೇಟ್ ಪಡೆದಿದ್ದಾರೆ ಇವರು ಮಾಡುವ ಬಿಸ್ನೆಸ್ಗೆ ಹಲಾಲ್ ಸರ್ಟಿಫಿಕೇಟ್ ನಮ್ಮ ಹತ್ರ ಪಡೆಯೋಕೆ ಕೊಟ್ಟಿರೋದು ಕೇವಲ 60,000 ರೂಪಾಯಿ ಇವ್ರು ಇಲ್ಲಿ ಕುತ್ಕೊಂಡು ಗೂಬೆ ಕೂರಿಸೋ ತಲೆ ಮೇಲೆ ಕೆಲಸ ಮಾಡ್ತಾರಲ್ಲ ಪ್ಯಾರಲಲ್ ಇಕಾನಮಿ ಅಂತಾರಲ್ಲ ಏನಾದ್ರು ಅರ್ಥ ಇದೆಯಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ದಿಕ್ಕು ಪಡ್ಕೊಳ್ಳುತ್ತೆ ದೀಪಾವಳಿ ಇನ್ನೇನು ಹತ್ರಕ್ಕೆ ಬಂದ್ಬಿಟ್ಟಿದೆ ಈ ಧರ್ಮದಂಗಲ್ ಯಾವ ರೂಪ ಪಡ್ಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ ಮೂರು ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.